ಚಂದ್ರನೂರಿಗೆ ಯಶಸ್ವಿ ಪ್ರಯಾಣ. ಮೂರು ಹಂತದ ಬಳಿಕ ಇದೀಗ ಉಡಾವಣೆ ಮಾಡಲಾಗಿದೆ ಚಂದ್ರಯಾನ 3. ಬಹಳ ಖುಷಿ ವಿಚಾರ ಇಡೀ ದೇಶಕ್ಕೆ. ಬನ್ನಿ, ಆ ಕುರಿತಂತೆ ಒಂದು ಸುದ್ದಿ ಇದೆ. ಯಾವಾಗ ಚಂದ್ರನನ್ನ ತಲುಪುತ್ತೆ, ಮುಂದಿನ ಅಪ್ಡೇಟ್ಸ್ ಯಾವಾಗ ಸಿಗುತ್ತೆ ನಮಗೆ ನೋಡ್ಕೊ ಬರೋಣ. ಚಂದಿರ ಚುಂಬನ, ಚಂದ್ರನೂರಿನತ್ತ ಇಸ್ರೋ ಪಯಣ, ಬಾಹ್ಯಾಕಾಶದ ಬಾಹುಬಲಿಗೆ ಉಘೇ ಉಘೇ. ಸಮಯ ಸರಿಯಾಗಿ ಮಧ್ಯಾಹ್ನ 2:35. ಇಡೀ ಭಾರತೀಯರ ಕಂಗಳು ಶ್ರೀಹರಿಕೋಟಾದ ಚಂದ್ರಯಾನ 3 ಉಡಾವಣೆಯ ಕ್ಷಣಕ್ಕಾಗಿ ಕಾಯ್ತಾ ಇತ್ತು. ರಾಕೆಟ್ ನಭಕ್ಕೆ ಚಿಮ್ತಾ ಇದ್ದಂತೆ ಖುಷಿಯ ಮಿಂಚಿನ ಸಂಚಾರವೇ ಹರಡಿತ್ತು. ಚಂದಿರನ ಅಂಗಳಕ್ಕೆ ನೌಕೆಯನ್ನು ಕಳುಹಿಸುವ ಇಸ್ರೋ ಐತಿಹಾಸಿಕ ಚಂದ್ರಯಾನ 3 ಯಶಸ್ವಿ ಉಡಾವಣೆಗೊಂಡು ಕೆಲವೇ ಕ್ಷಣಗಳಲ್ಲಿ ಚಂದ್ರಯಾನ 3 ನೌಕೆ ನಿಗದಿತ ಕಕ್ಷೆಯನ್ನು ಸೇರಿತು. ಕ್ಯಾರಿಂಗ್ ಇಂಡಿಯಾಸ್ ಪ್ರೆಸ್ಟೀಜಿಯಸ್ ಚಂದ್ರಯಾನ 3 ಸ್ಪೇಸ್ ಕ್ರಾಫ್ಟ್ ಪಿಟು ಟ್ರ್ಯಾಕಿಂಗ್ ಪ್ರಜ್ವಲನ್ ಔರ್ ಸಫಲತಾಪೂರ್ಣ ಉತ್ಥಾಪನ್ ಎಲ್ವಿಎಂ 3 M4 ರಾಕೆಟ್ ಕಾ ಯಹ ಭೀಮಕಾಯ ರಾಕೆಟ್ ಆಸಮಾನ್ ಕೋ ಚೀರ್ತೆ ಹುಯೆ ಅಪ್ನಿ ಭಯಾನಕ ದಹಾಡ್ ಸೆ ಚಾರೋ ಓರ್ ಕಂಪನ್ ಉತ್ಪನ್ನ ಕರ್ ರಹಾ ಹೈ. ಚಂದ್ರಯಾನ 3 ಗಗನ ನೌಕೆಯನ್ನು ಹೊತ್ತ GSLV ಮಾರ್ಕ್ 3 ರಾಕೆಟ್ ನಭಕ್ಕೆ ಚಿಮ್ಮಿದೆ. 3 ಹಂತ ಮುಗಿದ ಬೆನ್ನಲ್ಲೇ ಇಸ್ರೋ ವಿಜ್ಞಾನಿಗಳಲ್ಲಿ ಸಂತಸ ಮನೆ ಮಾಡಿತ್ತು. ಇಸ್ರೋ ಮುಖ್ಯಸ್ಥರನ್ನ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅಭಿನಂದಿಸಿದ್ರು. ಎಲ್ಲ ವಿಜ್ಞಾನಿಗಳಿಗೆ ಇಸ್ರೋ ಚೇರ್ಮನ್ ಕೈಕುಲುಕಿ ಧನ್ಯವಾದ ಹೇಳಿದ್ರು. Of ISRO scientists in the Mission Control Center. Congratulations, India. Chandrayaan 3 has started its journey towards Moon. Our dear LVM3 has already put Chandrayaan 3 craft into the precise orbit around Earth. So let me wish all the very best to Chandrayaan 3 for its further journey towards Moon. ಚಂದ್ರಯಾನ 3 ಗಗನ ನೌಕೆ ನಿಗದಿತ ಕಕ್ಷೆ ಸೇರಿದ ಬೆನ್ನಲ್ಲೇ ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಸಿಎಂ ದೇವೇಗೌಡರು ಇಸ್ರೋಗೆ ಅಭಿನಂದನೆಗಳ ಮಹಾಪೂರವನ್ನು ಹರಿಸಿದರು. ಇದೇ ಮೊದಲ ಬಾರಿಗೆ ಉಡಾವಣೆಯನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿತ್ತು. ಇನ್ನು ಚಂದಿರನ ಅಂಗಳದಲ್ಲಿ ನೌಕೆ ಹೆಜ್ಜೆ ಇಡ್ತಾ ಇದೆ. ಚಂದ್ರಯಾನ 3 ಏನಿದರ ಮಹತ್ವ, ಉಡಾವಣೆಯ ಬಳಿಕ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಈಗ ಇಲ್ಲಿ ತಲುಪಿರುವಂಥ ಉಪಗ್ರಹ, ಈ ಕಕ್ಷೆಯನ್ನು ತಲುಪಿರುವಂಥ ಉಪಗ್ರಹ ಭೂಮಿಯನ್ನು ಸುತ್ತುವರಿತಿರುತ್ತೆ. ಭೂಮಿಯನ್ನು ಸುತ್ತುತ್ತಾ ತನ್ನ ವೇಗವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ, ತನ್ನ ಕಕ್ಷೆಯನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇವಾಗ ಅದು ಒಂದು ಪ್ರಾಥಮಿಕ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ ಭೂಮಿನ. ಆ ಕಕ್ಷೆಯ ಎತ್ತರವನ್ನು ಮತ್ತೆ 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 ಏರಿಸಿ ಹೆಚ್ಚು ಮಾಡಿ ಕಡೆಗೆ ನಿಗದಿಯಾದ ಒಂದು ವೇಳೆಯಲ್ಲಿ ಆ ಭೂಮಿಯನ್ನು ಸುತ್ತೋ ಕಾರ್ಯದಿಂದ ಅದಕ್ಕೆ ವಿಮೋಚನೆಗೊಳಿಸಿ ಅದನ್ನು ಚಂದ್ರನತ್ತ ಸಾಗುವ ಒಂದು ಪಥಕ್ಕೆ ಸೇರಿಸಲಾಗುತ್ತೆ. ಅದೇನೇ ಆಗಲಿ, ಯಶಸ್ವಿ ಉಡಾವಣೆಯಾಗಿರುವ ಚಂದ್ರಯಾನ ಸಂಪೂರ್ಣವಾಗಿ ಸಕ್ಸಸ್ ಆಗಲಿ ಅನ್ನೋದು ಪ್ರತಿ ಭಾರತೀಯರ ಕನಸು. ಅಮೆರಿಕ, ರಷ್ಯಾ ಹಾಗೂ ಚೀನಾ ದೇಶಗಳು ಮಾತ್ರ ಚಂದ್ರನ ಮೇಲೆ ನೌಕೆಯನ್ನು ಇಳಿಸಿದ್ವು. ಈಗ ಭಾರತ 4 ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಪವಿತ್ರ ಕಡತಲ, ಪಬ್ಲಿಕ್ TV, ಬೆಂಗಳೂರು.